ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರಸ್ತುತ ಸಮಾಜದಲ್ಲಿ ಸಿನಿಮಾ ತಾರೆಯರು, ರಾಜಕೀಯ ಗಣ್ಯರು ಫೇಸ್ಬುಕ್, ಟ್ವಿಟರ್ನಲ್ಲಿ ಸಕ್ರಿಯರಾಗಿರ್ತಾರೆ. ತಮ್ಮ ಅಭಿಮಾನಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿರಲು ಉತ್ತಮ ವೇದಿಕೆ ಇದು. ಹೀಗಿದ್ದರೂ ಕೆಲವರು ಟ್ವಿಟರ್, ಫೇಸ್ಬುಕ್ ಬಳಸಲ್ಲ. ಆದರೂ ಅಂಥವರ ಹೆಸರಿನಲ್ಲಿ ಅವರದೇ ಪ್ರೊಫೈಲ್ ಫೋಟೋ ಹೊಂದಿರುವ ಟ್ವಿಟರ್ ಹಾಗೂ ಫೇಸ್ಬುಕ್ ಖಾತೆಗಳು ಚಾಲ್ತಿಯಲ್ಲಿರುತ್ತೆ. ಅದನ್ನು ಅಭಿಮಾನಿಗಳು ಕೂಡ ನಂಬಿ ಅವ್ರನ್ನ ಫಾಲೋ ಮಾಡ್ತಾರೆ. ಈಗ ಇಂಥದೇ ನಕಲಿ ಖಾತೆ ಅಂಬರೀಷ್ ಮಗನ ಹೆಸರಿನಲ್ಲಿ ಇರುವುದು ಕಣ್ಣಿಗೆ ಬಿದ್ದಿದೆ. ಆದರೆ ಸತ್ಯ ಸಂಗತಿ ಏನಪ್ಪ ಅಂದರೆ, ಇದು ಅಂಬರೀಷ್ ಅವರ ಮಗನ ಖಾತೆ ಅಲ್ವಂತೆ. ಅಭಿಷೇಕ್ ಅಂಬರೀಷ್ ಪ್ರೊಫೈಲ್ ಫೋಟೋ ಹಾಕಿಕೊಂಡಿರುವ ಟ್ವಿಟರ್ ಖಾತೆಗಳನ್ನು ನಿರ್ಲಕ್ಷಿಸಿ, ಯಾಕೆಂದರೆ ಅಭಿಷೇಕ್ ಯಾವುದೇ ಟ್ವಿಟರ್ ಖಾತೆಯನ್ನು ಹೊಂದಿಲ್ಲ ಎಂದು ಸುಮಲತಾ ಅಂಬರೀಷ್ ಸ್ಪಷ್ಟಪಡಿಸಿದ್ದಾರೆ. ಹಾಗಿದ್ರೆ ಇಷ್ಟು ದಿನ ಅಭಿಷೇಕ್ ಅಂಬರೀಷ್ ಅವರದ್ದೇ ಎಂದು ನಂಬಿಕೊಂಡಿದ್ದ ಖಾತೆ ಅಂಬರೀಷ್ ಪುತ್ರನದಲ್ಲ, ಅದು ನಕಲಿ ಟ್ವಿಟರ್ ಖಾತೆಯಾಗಿದೆ. ಅಲ್ಲದೆ ಉಪೇಂದ್ರ ಅವರ ಪ್ರಜಾಕೀಯ ಕುರಿತಾಗಿ ಮಾಹಿತಿಗಳನ್ನು ನೀಡಲು ಅಧಿಕೃತ ಟ್ವಿಟರ್ ಖಾತೆ ಇದೆ. ಆದರೆ ಅದೇ ಮಾದರಿಯಲ್ಲಿ ಅದೇ ಹೆಸರು ಮತ್ತು ಅದೇ ಪ್ರೊಫೈಲ್ನಲ್ಲಿ ಮತ್ತೊಂದು ಖಾತೆ ಇತ್ತು. ಇದನ್ನು ಗಮನಿಸಿದ ಪ್ರಿಯಾಂಕಾ ಉಪೇಂದ್ರ ಅವರು ಅದು ನಕಲಿ ಖಾತೆ ಎಂದು ಟ್ವಿಟ್ ಮಾಡಿದ್ರು. ಇದು ಕೇವಲ ಅಂಬರೀಷ್ ಅವರ ಮಗ ಹಾಗೂ ಉಪೇಂದ್ರ ಪ್ರಜಾಕೀಯದ ನಕಲಿ ಖಾತೆ ಮಾತ್ರವಲ್ಲ, ಹಲವು ಸೆಲೆಬ್ರಿಟಿಗಳ ನಕಲಿ ಖಾತೆಗಳು ಟ್ವಿಟರ್ ಹಾಗೂ ಫೇಸ್ಬುಕ್ನಲ್ಲಿದೆ. ಹೀಗಾಗಿ ವೆರಿಫೈ ಆಗಿರುವ ಅಧಿಕೃತ ಖಾತೆಗಳನ್ನು ಮಾತ್ರ ಫಾಲೋ ಮಾಡಿ. ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜ. ಫಿಲ್ಮಿ ಬೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಬೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.